ಸಿನಿಮಾ ಚೆನ್ನಾಗಿದೆ ಸರ್. ಆ್ಯಕ್ಚುಲಿ ನಾನು ಈ ಸಿನಿಮಾ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಂದೆ. ಧೂಮಮ್ ಅಂದರೆ ಟೈಟ್ಲಲ್ಲಿ ಹೇಳಿದ್ದಾರೆ, ಅಂದರೆ ಒಂದು ಸ್ಮೋಕು ನಿಕೋಟಿನ್ ತಂಬಾಕಿನ ಬಗ್ಗೆ ಹೇಳಿದ್ದಾರೆ. ಬಟ್ ಸಿನಿಮಾದಲ್ಲಿ ಸರ್ ಒಂದು ಮೆಸೇಜ್ ಅಂತೂ ಚೆನ್ನಾಗಿ ಕೊಟ್ಟಿದ್ದಾರೆ. ಅದೇನಂದರೆ ನಾವು ದಿನ ಬೆಳಗಾದರೆ ಈ ರೋಡ್ ರೋಡು ಗಲ್ಲಿಗಳು ಇಡೀ ಪ್ರಪಂಚನ ನೋಡ್ತಾ ಇರ್ತೀವಿ, ಕೈಯಲ್ಲಿ ಒಂದು ಸಿಗರೇಟ್ ಇಟ್ಕೊಂಡಿರ್ತಾರೆ, ಸ್ಮೋಕ್ ಮಾಡ್ತಾ ಇರ್ತಾರೆ. ಬಟ್ ಸ್ಟಾರ್ಟಿಂಗಲ್ಲಿ ಅದು ಕಿಕ್ ಕೊಡುತ್ತೆ, ಆಮೇಲೆ ಡೆಫಿನೆಟಾಗಿ ಸರ್ ಎಷ್ಟೋ ಜನ ಸತ್ತೋಗಿದ್ದಾರೆ, ಅವ್ರ ಫ್ಯಾಮಿಲಿಗಳು ಬೀದಿಗೆ ಬಂದಿದೆ. ಒಂದಂತೂ ಸರ್ ಇದು ತುಂಬಾ ಮುಖ್ಯವಾಗಿರೋಂಥ ಸಂದೇಶ. ಈಗ ನಾವು ಸಿನಿಮಾಗೆ ಮುಂಚೆನೇ ಅದು ಹಾಕ್ತಾರೆ, ತಂಬಾಕು ಸೇದಬೇಡಿ ಸೇದಬೇಡಿ ಅಂತ. ಸ್ಟಾರ್ಟಿಂಗಲ್ಲಿ ಎಷ್ಟೇ ಮಜಾ ಕೊಟ್ಟರು ಕೂಡ ಆಮೇಲೆ ಅದನ್ನು ಸೇದೋರಂತೂ ಸರ್ವನಾಶ ಆಗೋಗಿದೆ. ಇದಂತೂ ಸತ್ಯ ಸರ್. ಸ್ಕ್ರೀನ್ ಪ್ಲೇ ಇಷ್ಟಾಯಿತು, ಒಂಚೂರು ಸ್ಲೋ ಅನ್ಸೋದ್ರು ಕೂಡ ಎಂಡಿಂಗಲ್ಲಿ ಅವ್ರು ಕೊಡೋಂಥ ಒಂದು ಟ್ವಿಸ್ಟು, ಆಮೇಲೆ ಸ್ವಲ್ಪ ಏನಂದರೆ ಲಾಸ್ಟಲ್ಲಿ ಒಂಚೂರು ಲಾಜಿಕ್ಗಳು ಇನ್ನೂ ಡೀಟೇಲಿಂಗಾಗಿ ಹೇಳಬೇಕಿತ್ತು, ಯಾಕಂದರೆ ಟಿಪಿಕಲ್ ಒಬ್ಬ ಆಡಿಯನ್ಸ್ಗೆ ಅದು ಅರ್ಥ ಆಗಲ್ಲ. ಬಟ್ ನಾನು ಇನ್ನೊಂದು ಸಲ ಬಂದು ನೋಡ್ತೀನಿ ಸರ್. ಬಟ್ ವಾಟ್ ಎವರ್ ಇಟ್ಸ್ ಮೇ ಬಿ, ಸಿನಿಮಾದಲ್ಲಿ ಒಂದು ಸಂದೇಶ ಇದೆ ಸರ್. ಇದು ಇದೇ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಈಗಿನ ಒಂದು ಯುವ ಜನತೆಗಾಗಿರ್ಬೋದು, ಒಂದು ಜನಗಳಿಗೆ ಈ ಲಿಕ್ಕರು ಮತ್ತು ಇದು ಗೌರ್ಮೆಂಟ್ ಬ್ಯಾನ್ ಮಾಡಬೇಕು ಸರ್. ಇದನ್ನು ಸರ್ಕಾರದಿಂದ ಇದಕ್ಕೇನೇ ಟ್ಯಾಕ್ಸ್ ಬರುತ್ತೆ, ಅವರು ಜನ ಲೈಕ್ ಸರ್ಕಾರ ನಡೆಯುತ್ತೆ ಅನ್ನೋದು ಆದರೂ ಕೂಡ, ಅದು ಇಂಪಾರ್ಟೆಂಟ್ ಇದ್ದರೂ ಕೂಡ ಜನಗಳ ಸಾವಿನ ಜೊತೆ ಅವ್ರು ಬಿಸ್ನೆಸ್ ಮಾಡ್ಕೋಬಾರ್ದಲ್ವಾ? ಈ ಡ್ರಿಂಕು ಮತ್ತು ಸ್ಮೋಕ್ ಏನಂದರೆ ಜನಗಳ ಸಮಾಧಿ ಮೇಲೆ ಅವರು ವ್ಯಾಪಾರ ಮಾಡಿ ಬಿಸ್ನೆಸ್ ಮಾಡ್ಕೊತ ಇದ್ದಾರೆ, ಅದು ಆಗಬಾರ್ದು. ಅದು ಇವತ್ತು ಅವರೇನೋ ಒಂದಷ್ಟು ಏನೋ ಎಷ್ಟು ಇದ್ದಾರೆ ಸರ್ ಎಂಪ್ಲಾಯೀಸು, ಈ ಸ್ಮೋಕ್ ಕಂಪ್ನಿಗಳಾಗಿರ್ಬೋದು ಮತ್ತು ಅವರಾಗಿರ್ಬೋದು, ಅವ್ರು ಬದುಕೋದಕ್ಕೋಸ್ಕರ ಇದನ್ನು ಒಂದು ಸ್ಲೋ ಪಾಯ್ಸನ್ ಸರ್. ಇದು ಈ ಸ್ಮೋಕು ಡ್ರಿಂಕ್ ಅನ್ನೋದು ಸ್ಲೋ ಪಾಯ್ಸ್ ಅನ್ನೋದು ನಿಧಾನಕ್ಕೆ ಅವ್ರು ವಿಷ ಅನ್ನೋದು ಹತ್ಬಿಟ್ಟು ಒಂದು ದಿವಸ ಸತ್ತೋಗ್ಬಿಡ್ತಾರೆ. ಬಟ್ ಕೊನೆಗೆ ಅನುಭವಿಸೋರು ಯಾರು? ಅವ್ರ ಫ್ಯಾಮಿಲಿ, ಅವ್ರ ಹೆಂಡ್ರು, ಅವ್ರ ಮಕ್ಕಳು, ಅವ್ರ ತಂದೆ ತಾಯಿಗಳು. ನಿಜವಾಗ್ಲೂ ನಾನು ಇದನ್ನ ವೆಲ್ಕಮ್ ಮಾಡ್ತೀನಿ. ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಸರ್. ಇದು ಒಂದು ಐಟಮ್ ಸಾಂಗು ಇನ್ನೊಂದು ಮತ್ತೊಂದು, ದಯವಿಟ್ಟು ಈ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡಿ. ಒಂದು ಒಳ್ಳೆ ಸಿನಿಮಾ ಸಪೋರ್ಟ್ ಮಾಡೋಣ, ಮತ್ತೆ ಮತ್ತೆ ನೋಡೋಣ. ಯಾಕಂದರೆ ಈ ಸೋಷಿಯಲ್ ಮೆಸೇಜ್ ಇರೋಂಥ ಸಿನಿಮಾಗಳು ಬರ್ತಾನೆ ಇಲ್ಲ. ಒಡಿ ಬಡಿ ಕಡಿ ಒಂದು ಐಟಮ್ ಸಾಂಗು, ಒಂದು ಕಾಮಿಡಿ, ಇದರಲ್ಲಿ ಇದು ಯಾವುದೂ ಇಲ್ಲ. ಒಂದು ಕಾಮಿಡಿ ಐಟಮ್ ಸಾಂಗ್ ಇನ್ನೊಂದು ಏನಿಲ್ಲ. ಇವತ್ತು ಒಂದು ಒಳ್ಳೆ ಮೆಸೇಜ್ ಇದೆ, ದಯವಿಟ್ಟು ಬಂದು ನೋಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಇದೇ ಮುಖ್ಯ ಸರ್. ಯಾಕಂದರೆ ನಮ್ಮ ಫ್ಯಾಮಿಲಿ ಚೆನ್ನಾಗಿರಬೇಕು, ನಮ್ಮ ಫ್ರೆಂಡ್ಸ್ ಚೆನ್ನಾಗಿರಬೇಕು, ಇದು ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.